ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ಕಟ್ ಆಫ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ಗೆ ಅಪ್ಡೇಟ್ ಕೂಡ ಬರ್ತಾ ಹೋಗ್ತದೆ. ನಿಮ್ಮ ಕಣ್ಮುಂದೆ ಕಾಣ್ತಿದ್ದೆ ನೋಡಿ, ಸಿ ಇ ಟಿ ಕಟ್ ಆಫ್ ಬಂದುಬಿಟ್ಟು ಇದನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ನೋಡಬೇಕಾದ್ರೆ ನೋಡ್ಕೋಬೋದು. ಇದು ಮೇನಾಗಿ ಇಲ್ಲಿ ನಿಮಗೆ ಫುಲ್ಲು ಕಂಪ್ಲೀಟಾಗಿ ಕಟ್ ಆಫ್ ಇರುತ್ತೆ. ಇದು ಬಂದುಬಿಟ್ಟು 2022 ಸಾಲಿನ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೈದು ಕಟ್ ಆಫ್ ಆಗಿರುತ್ತೆ ಜನರಲ್ದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನಾಗಿ ಕಟ್ ಆಫ್ ನೋಡ್ಕೊಳ್ಳಿ, ನಿಮಗೆ ಯಾವ್ಯಾವ ಕಾಲೇಜ್ಗಳು ಬೇಕಂತ ಅದನ್ನು ನೋಡ್ಕೊಳ್ಳಿ. ಇದು ಫೈನಲ್ ರೌಂಡ್ ಕಟ್ ಆಫ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ರ್ಯಾಂಕಿಂಗ್ ಈ ರ್ಯಾಂಕಿಂಗ್ ಒಳಗೆ ಬಂದರೆ ನಿಮಗೆ ಆರಾಮಾಗಿ ನೀವು ಆ ಕಾಲೇಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದುಬಿಟ್ಟು ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ನೀವು ಮೇನಾಗಿ ಮೇಲ್ ನೋಡಿದ್ರೆ ನಿಮಗೆ 1G 1K 1R 2AG 2AK 2AR 3B 3A ಆ ರೀತಿ ನಿಮ್ಮ ಕ್ಯಾಟಗರಿ ಕೊಟ್ಟಿರ್ತಾರೆ. ನಿಮ್ಮ ಕ್ಯಾಟಗರಿ ವೈಸ್ ನೀವು ನೋಡ್ಕೊಂಡು ಹೋಗಬೇಕಾಗುತ್ತೆ. ಜನರಲ್ ಮೆರಿಟ್ ಆದರೆ ಜನರಲ್ ಮೆರಿಟ್ ನೀವು GM 2A ಇದ್ದರೆ 2A 3B ಇದ್ದರೆ 3B SC ಇದ್ದರೆ SC ST ಇದ್ದರೆ ST ಎಲ್ಲ ಜನರಲ್ ಮೆರಿಟ್ ಜನರಲ್ ಮೆರಿಟ್ ಅಂತ ಇರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ರೂರಲ್ ಕನ್ನಡ ಮೀಡಿಯಂ ರೂರಲ್ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ಇದ್ದರೆ R ಅಂತ ಇದ್ದರೆ ರೂರಲ್ ಅಂತ ಇದೆ, K ಅಂದರೆ ಕನ್ನಡ ಮೀಡಿಯಂ. ಫಾರ್ ಎಕ್ಸಾಂಪಲ್ SC ಇದೆ, SC R ಅಂದರೆ SC ಇದ್ದು ರೂರಲ್ ಇದೆ ಅಂತ, SC J ಅಂದರೆ SC ಇದ್ದು ಜನರಲ್ ಇದೆ ಅಂತ ಈ ರೀತಿ ನೋಡ್ಕೋಬೋದು. ಜನರಲ್ ಮೆರಿಟ್ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಜನರಲ್ ಮೆರಿಟ್ ಬಂದುಬಿಟ್ಟು ಅಪ್ಲಿಕೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಈಗ BMS ಕಾಲೇಜು ಬಸವನಗುಡಿ ಬೆಂಗಳೂರು. ಇಲ್ಲಿ ನೋಡೋದಾದ್ರೆ ನಿಮಗೆ ನೀಟಾಗಿ ತೋರಿಸ್ತೀನಿ. ಎಷ್ಟು ರೂರಲ್ ಅವರಿಗೆ 42,000 ಕಟ್ ಆಫ್ನ ತೋರಿಸಿದ್ದಾರೆ ಫೈನಲ್ ರೌಂಡ್ಗೆ. ಇಲ್ಲಿ ಎಷ್ಟು ಜನರಲ್ ಅವರಿಗೆ 24,000 89,000 72,000 ಈ ರೀತಿ ನಿಮಗೆ ಬ್ರಾಂಚ್ ವೈಸ್ನ ಕೊಟ್ಟಿದ್ದಾರೆ. 89,000 ಯಾವ ಬ್ರಾಂಚಿಗೆ ಅಂತ ನೋಡೋದಾದರೆ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 89,000, ನಿಮ್ಮದು ಕೂಡ ಅರೌಂಡ್ 89,000 83,000 80,000 ರೇಂಜಿಗೆ ಬಂದರೆ ನೀವು ಕೂಡ BMS ಕಾಲೇಜಲ್ಲಿ ಫೈನಲ್ ಇಯರ್ ಮೆಕ್ಯಾನಿಕ್ನ ಮಾಡ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಈ ರೀತಿ ನಿಮ್ಮದು ಕಡೆಗೆ ಫಾರ್ ಎಕ್ಸಾಂಪಲ್ ನಿಮ್ಮದು 2B ಅನ್ಕೋತೀನಿ. 2B ನೋಡಿದ್ರೆ ಸಿವಿಲ್, 2B ಜನರಲ್ ನೋಡೋದಾದರೆ 126,000 ತೋರಿಸ್ತಾ ಇದೆ ನಿಮಗೆ ಥರ್ಡ್ ರೌಂಡು. ಈ ರೀತಿ ನಿಮಗೆ ರ್ಯಾಂಕಿಂಗ್ ವೇರಿ ಆಗುತ್ತೆ. ಬಟ್ ಎಲೆಕ್ಟ್ರಿಕಲ್ ಬಂದುಬಿಟ್ಟು 32,000 ಅಷ್ಟೇ ಇದೆ, ಎಲೆಕ್ಟ್ರಾನಿಕ್ ಬಂದುಬಿಟ್ಟು ಬರೀ 11,000 ಇದೆ. ಯಾಕೆಂದರೆ ಇವೆರಡು ಡಿಮ್ಯಾಂಡ್ ಇರೋ ಕೋರ್ಸ್ಗಳು, ಅದಕ್ಕೋಸ್ಕರ ನಿಮಗೆ ಕಟ್ ಆಫ್ ಕೂಡ ಕಡಿಮೆ ಇದೆ. ನಿಮ್ಮದು ಯಾವ ಕೋರ್ಸ್ಗಳು ಸ್ವಲ್ಪ ಡಿಮ್ಯಾಂಡ್ ಇಲ್ಲ ಅಂಥ ಕೋರ್ಸ್ಗಳಿಗೆ ಕಟ್ ಆಫ್ ಕೂಡ ಜಾಸ್ತಿ ಇರುತ್ತೆ. ಯೂಶ್ವಲಿ ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಕಡಿಮೆ ಇದೆ, ರ್ಯಾಂಕಿಂಗ್ ಚೆನ್ನಾಗಿ ಬಂದಿರೋ ಅಂದರೆ ನೀವು ಕೂಡ ಬೇರೆ ಬ್ರಾಂಚಿಗೆ ಸೇರ್ಕೋಬೋದು. ನಂತರ ಫಸ್ಟ್ ಇಯರ್ ಆದಮೇಲೆ ನೀವು ಬೇಕಾದರೆ ಬ್ರಾಂಚನ್ನು ಕೂಡ ಚೇಂಜಸ್ ಮಾಡ್ಕೋಬೋದು. ಇದು ಆಪ್ಷನ್ ಇರುತ್ತೆ, ಇದೊಂದು ಆಪ್ಷನ್ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ನಮ್ಮದು 1,00,000 ಮೇಲೆ ಬಂದಿದೆ ರ್ಯಾಂಕಿಂಗು, ನಮಗೆ ಸೀಟ್ ಸಿಗುತ್ತೆ ಅಂತ ಹೇಳ್ಬೋದು. ಆರಾಮಾಗಿ ನಿಮಗೆ ಸೀಟ್ ಸಿಗುತ್ತೆ, ನಿಮ್ಗೆ ಅಂದುಕೊಂಡ ಬ್ರಾಂಚಸ್ ಸಿಗೋದಿಲ್ಲ. 1,00,000 ಮೇಲೆ ಎರಡು ಇದೆ ಅವರಿಗೆ, ನಿಮ್ಗೆ ಅಂದುಕೊಂಡ ಬ್ರಾಂಚಸ್ ಸಿಗೋದ್ರು ಕೂಡ ಮೆಕ್ಯಾನಿಕಲ್, ಸಿವಿಲ್ ಆ್ಯಂಡ್ ಅದರ್ ಬ್ರಾಂಚಸ್ ಕೂಡ ಸಿಗ್ತವೆ. ನಿಮಗೆ CSE ಬೇಕು, ECE ಬೇಕು ಅಂದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರೂ ಕೂಡ ಕೆಲವೊಂದು ಕಾಲೇಜ್ಗಳು ಸಿಗ್ತವೆ, ಅದನ್ನು ಕೂಡ ನೋಡ್ಕೋಬೋದು. ಕೆಲವೊಂದು ಸರ್ಕಾರಿ ಕಾಲೇಜ್ಗಳಲ್ಲಿ ಕೆಲವೊಂದು ಖಾಸಗಿ ಕಾಲೇಜ್ಗಳು ಕೂಡ ಸಿಗ್ತವೆ, ಅದನ್ನು ನೋಡ್ಕೋಬೋದು. ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಲೈವ್ ಆಗಿ ಯಾವುದಾದ್ರು ತೋರ್ಕೊತೀನಿ ನೋಡಿ, ಯಾವುದಕ್ಕೆ CSE ಮತ್ತು ಯಾವ್ದು ಸಿಗುತ್ತೆ ಅಂತ. ಟಾಪ್ ಟಾಪ್ ಕಾಲೇಜ್ಗಳು ಆಲ್ಮೋಸ್ಟ್ ಸಿಗೋದಿಲ್ಲ ನೋಡಿ. ಯಾವ್ದಪ್ಪ ಗೌಸಿಯ ಕಾಲೇಜ್ ರಾಮನಗರ ನೋಡ್ಬೋದು, ಅಲ್ಲಿ ಇರೋ ಬರೋ ರ್ಯಾಂಕಿಂಗ್ ಎಲ್ಲ 100,000 ಮೇಲೆ ಇದೆ. ಯಾಕಂದರೆ ಅದು ಖಾಸಗಿ ಕಾಲೇಜ್, ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇರುತ್ತೆ. ನೀವು ಗೌಸಿ ಇಂಜಿನಿಯರಿಂಗ್ ಕಾಲೇಜ್ ನೋಡಿದ್ರೆ ಎಲ್ಲ ಕ್ಯಾಟಗರಿ ಇದು ಕೂಡ 100,000 ಮೇಲೆ ಇದೆ. ಈ ಕಾಲೇಜಲ್ಲಿ ನಿಮಗೆ ಆರಾಮಾಗಿ ನಿಮ್ಮದು ರ್ಯಾಂಕಿಂಗ್ ಎಷ್ಟಿದ್ರು ಕೂಡ 100,000 ಮೇಲೆ ಇದೆ ಕೂಡ CSE ಸಿಗ್ತದೆ. ಈ ರೀತಿ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಕಾಲೇಜ್ಗಳು SIT ಸಿದ್ಧಗಂಗಾ ತುಮಕೂರು, ಇದು ಹೆವಿ ಡಿಮ್ಯಾಂಡ್ ಇದೆ ಕಾಲೇಜು, ನಿಮಗೆ ಅನ್ಕೊಂಡಿದ್ದ ಬ್ರಾಂಚ್ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡೋದಾದರೆ 32,000 ಕ್ಯಾಟಗರಿ 1 ತೋರಿಸಿದ್ದಾರೆ, 2A 16,000 ತೋರಿಸಿದ್ದಾರೆ ಅದು ಫೈನಲ್ ರೌಂಡ್ಗೆ. ಜನರಲ್ ಮೆರಿಟ್ 12,000, 3B ಕೂಡ 12,000, ಸಿದ್ಧಗಂಗಾ SIT ತುಮಕೂರು. ಈ ರೀತಿ ನಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು ಡಿಪೆಂಡ್ ಆಗುತ್ತೆ ಕೆಲವೊಂದು ಟಾಪ್ ಕಾಲೇಜ್ಗಳಲ್ಲಿ. ಇನ್ ಕೇಸ್ ಕಾಲೇಜ್ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇದೆ ಅಥವಾ ಬ್ರಾಂಚಿಗೆ ಡಿಮ್ಯಾಂಡ್ ಇಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಸಿವಿಲ್ ಆದರೆ ಆಲ್ಮೋಸ್ಟ್ ಎಲ್ಲ ಕಡೆ ಇದು ಕಡಿಮೆ ಇರುತ್ತೆ ಕಟ್ ಆಫು, ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಈ ರೀತಿ ನಿಮಗೆ ಮೇನಾಗಿ ಚೂಸ್ ಮಾಡಿ ಗೋಲ್ನ ಜಸ್ಟ್ ನಿಮಗೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಲ್ಲಿ ಹೋಗಿ ನೋಡಿ ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಕಟ್ ಆಫ್ ಇರುತ್ತೆ ಅಂತ, ನಿಮಗೆ ಜಸ್ಟ್ ಒಂದು ಮಾಹಿತಿ ಗೊತ್ತಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.